ಯಾಕಂದರೆ ಬೆಳಗ್ಗೆ ತಿಂದು ಹೋದರೆ ರಾತ್ರಿ 12 ಗಂಟೆ ಆದಮೇಲೆ ಊಟ ಮಾಡಲ್ಲ ನಾವು. 12:30 ಆಗ್ಬಿಡ್ತಿತ್ತು ಬಂದ ಮಠಕ್ಕೆ. ಓಕೆ. ಹೊಟ್ಟೆ ಹಸಿಯೋದು. ಆದರೆ ನಾವು ಊಟ ಮಾಡ್ತಿರಲಿಲ್ಲ, ತಿರುಗಾ ಬೆಳಗ್ಗೆ ಊಟ ಮಾಡ್ತಿತ್ತು. ಆದರೆ ಇವತ್ತು ಕಣ್ ಕೆಂಪಾಗೋಯ್ತು. ನಿಮಗೂ ನೋವಾಗುತ್ತೆ, ನಿಮಗೂ ಅಳು ಬರುತ್ತೆ, ನಿಮ್ಮಲ್ಲೂ ಕೂಡ ಕಣ್ಣೀರು ಬರುತ್ತೆ. ಸಂತನ ಬದುಕು ಸಂತನಿಗಲ್ಲ, ಈ ಕಣ್ಣೀರು ನಿಮಗಲ್ಲ. ಇಲ್ಲ, ನನ್ನ ಬದುಕು ನಾನು ಯಾವಾಗಲೂ ದೇವರ ಹತ್ರ ಕೇಳ್ಕೊಡ್ತೀನಿ. ಬೆಳಗ್ಗೆ ಎದ್ದರೆ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ಏನಾದರೂ ನನ್ನ ಸೇವೆ ಇದ್ದರೆ ನನ್ನನ್ನು ಬದುಕಿಸು, ಉಸಿರು ಇರಿಸು ಇದಿರಲಿ, ಇಲ್ಲಾಂದರೆ ಆ ಉಸಿರು ಹೋಗಲಿ ಅಂತ ಕೇಳ್ಕೊಡ್ತೀನಿ. ಿಗಾಗಿ ಆಗಬಾರ್ದು, ಸಂಪತ್ತಿಗಾಗಿ ಆಗಬಾರ್ದು, ದೇಶಕ್ಕೆ ಮತ್ತು ಧರ್ಮಕ್ಕಾಗಿ ಯಾರು ಆಗ್ತಾರೋ ಅವರು ನಿಜವಾಗ್ಲೂ ಕೆಲಸ ಮಾಡೇ ಮಾಡ್ತಾರೆ ಅಂತ. ಯಾವುದೋ ಆಸ್ತಿ ಹೊಟ್ಟೋಗ್ತದೆ ನನ್ನ ಮಠದ್ದು ಅಂತೇಳಿ ಯಾರೋ ಏನು ಗೊತ್ತಿಲ್ಲದೆ ಇದ್ದವರು ಗುಂಡೆ ಬೋಳಿಸಿ ಬಹುಶಃ ಸ್ವಾಮಿಗಳಾಗಿ ಅಂತ ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ. ಮತ್ತು ಅದನ್ನ ಅವ್ರ ಅಪರಾಧಿ ಎಂದ್ಗಳು ಅಂತ ನೀವೆಂಗ ಹೇಳ್ತೀರ? ಆರಿಸ್ಕೋಬೇಕಾಗಿರೋರು ಸಮಾಜ, ಹೌದಲ್ಲ? ನೀವು ಅಂಗಡಿಗೆ ಹೋಗಿ ಒಂದು ತರಕಾರಿನ ಆರಿಸ್ಕೊಳ್ತೀರ, ಬೇರೆದನ್ನೆಲ್ಲ ನಿಮ್ ಬಟ್ಟೆ ಆರಿಸ್ಕೊಳ್ತೀರ. ಮತ್ತು ಆರಿಸ್ಕೋಬ ಒಬ್ಬ ಸಂತ ಈ ದೇಶಕ್ಕೆ ಧರ್ಮಕ್ಕೆ ಬೇಕಾಗಿರೋನ್ನ ಉತ್ತಮರನ್ನ ಆರಿಸ್ಕೋಬೇಕಾಗಿರೋದು ಸಮಾಜದ ಕೆಲಸ, ಹೌದಲ್ವಾ? ಆದ್ರೆ ನೀವು ಸರಿಯಾಗಿ ಆರಿಸ್ಕೊಳ್ಳದೆ ಆ ಪದಾರ್ಥದ ಮೇಲೆ ಅಪವಾದ ಹೊರಿಸ್ತೀರಲ್ಲ, ತಪ್ಪಲ್ವಾ? ಖಂಡಿತ ಸ್ವಾಮೀಜಿ. ಸೊ ಆರಿಸ್ಕೋಬೇಕಾದವರು ನಾವು. ಎಸ್, ಇವತ್ತು ರಾಜಕೀಯನೂ ಕೂಡ ಕೆಲವೊಂದ್ಸಲ ನಾವು ಬೈತಾ ಇರ್ತೀವಿ, ಆದ್ರೆ ಅವ್ರು ಆರಿಸೋದು ಕೂಡ ನಾವೇ. ಸೊ ಹಾಗೆ ಪ್ರತಿಯೊಂದು ಆರಿಸ್ಕೊಳ್ಳೋದು ನಾವೇ. ಹೌದು, ಅದು ಸ್ವಾಮೀಜಿ. ಹಾಗೆ ನೀವು ಅವಾಗಲೇ ಹೇಳಿದೆ ರಾಮಕೃಷ್ಣ ಪರಮಹಂಸ, ಹಾಗೆ ವಿವೇಕಾನಂದರ ಗುರು ಶಿಷ್ಯನ ಅವತಾರವಾಗಿ ನಮ್ಮನ್ನು ನೋಡಿದ್ದಾರೆ ಇವರು ಅಂತ. ಮೊದಲು ಶುರು ಮಾಡಿದ ಬೇಬಿ ಗ್ರಾಮದಲ್ಲಿ ನೀವು, ಸೊ ಅನಂತರ ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ಯಾವಾಗ ನೆಲೆಸಿದ್ರಿ, ಇಲ್ಲಿ ಹೇಗಿತ್ತಾಗ ಪರಿಸ್ಥಿತಿ ಅಂತ? ಶ್ರೀರಂಗ ಅಲ್ಲಿ ಬೇಬಿ ಮಠ ಆದಮೇಲೆ ನನ್ನ ಕನಸಿಗೆ ಇಲ್ಲಿ ಚಂದ್ರಮೌಳೇಶ್ವರ ಬರೋರು. ನಾನೇನೋ ಸುಮ್ಮನೆ ಸಹಜವಾಗಿ ಅಂತಿದ್ದೆ. ಆಮೇಲೆ ಹೀಗೆ ಬರ್ತಾ ಇತ್ತು, ಇಲ್ಲಿ ಮರ್ಬಸ್ವಯ್ಯನವರು ಅಂತ ಅವ್ರ ಮನೆಗೆ ಪೂಜೆಗೆ ಬಂದಿದ್ದೆ ಹೀಗೆ ಜನವರಿಲೆ ತಿಂಗಳಲ್ಲಿ. ಈಗ ಬರ್ತಾ ಇದೆಯಪ್ಪ ಇದೆಲ್ಲೋ ನದಿ ತೀರ ಅಂತ, ಬದು ಇಲ್ಲೇ ಇರ್ಬೇಕು ನೋಡಿ ಅಂತ ಅಂದ. ಓಕೆ. ಬಂದು ನೋಡಿದೆ ಎಲ್ಲ ಕಡೆ, ಒಬ್ರು ವೀರಭದ್ರಪ್ಪ ಅಂತಿದ್ರು, ಅವ್ರು ತೋರಿಸಿದ್ರು ಮರ್ಬಸ್ವಯ್ಯ ಅಂತಿದ್ರು. ಆಮೇಲೆ ಎಲ್ಲ ಕಡೆ ನೋಡಿದೆ, ಅದು ಗೊತ್ತಾಗ್ಲಿಲ್ಲ ಯಾವ ದೇವಸ್ಥಾನ, ಬೇರೆ ಬೇರೆ ಕಡೆ ತೋರಿಸಿದ್ರು. ಮತ್ತೆ ಇನ್ನೊಂದ್ಸಲ ಇದೇ ತರ ಬರ್ತಾ ಇದೆ ನೋಡೋಣ ಅಂತಂದೆ. ಮತ್ತೆ ಇನ್ನೊಂದು ಇದೆ ಬನ್ನಿ ಅಂತ ಕರ್ಕೊಂಬಂದ್ರು. ಬಟ್ ಇದೇ ದೇವಸ್ಥಾನ, ಅದು 60 ಕುಂಟೆ ಜಾಗ ಇತ್ತು, ಸರ್ಕಾರಿ ಜಾಗ. ಓಕೆ. ಆವಾಗ ಸರ್ಕಾರಕ್ಕೆ ನಾನು ಅಪ್ಲಿಕೇಶನ್ ಹಾಕ್ದೆ. ಶ್ರೀಕಂಠೆ ಮಿನಿಸ್ಟ್ರಿ ಇದ್ರು, ನಮ್ಮ ಎಲ್ಲ ಶಿಷ್ಯರು ಅಲ್ಲಿ ಓದು, ಮತ್ತು ನಮ್ಮ ಚಂದ್ರಕಲಾ ಅಂತ ಕುಶಾಲ್ ನಗರದಲ್ಲಿದ್ದಾರೆ ಅವರು, ಈ ಮತ್ತು ಇನ್ನೊಬ್ರು ಸುಮಾ ಅಂತಿದ್ದಾರೆ ಚಲನಚಿತ್ರ ನಟಿ. ಸೊ ಅವರು ಸಹ ಶ್ರೀಕಂಠಯ್ಯನವ್ರ ಹತ್ರ ಮಾತಾಡಿ, ಚಂದ್ರಕಲಾರು ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅಪ್ರೂವಲ್ ಆಗಿ ಜಾಗ ಅಲಾಟ್ ಆಯಿತು. ಅಲಾಟ್ ಆದಮೇಲೆ ಇಲ್ಲಿ ಏನಿತ್ತು ಅಂದರೆ ಕುಡುಕರ ತಾಣ ಆಗಿತ್ತು, ಯಾರು ಹೇಳೋರು ಇರಲಿಲ್ಲ, ದೇವಸ್ಥಾನ ಪಾಳು ಮಂಟಪ, ದೇವರಿಗೆ ಬಾಗಿಲಿರಲಿಲ್ಲ, ದೇವರಿತ್ತು, ಗೋಪುರ ಎಲ್ಲ ಒಂಥರ ಛಿದ್ರ ಆಗೋಗಿತ್ತು, ಇದು ಹಳ್ಳ, ಆಮೇಲೆ ಬಾಟ್ಲ್ಗಳು ಒಂದು 10 15 20 ಚೀಲ ಬಾಟ್ಲ್ ಆಗಿದ್ದೀನಿ. ಆಮೇಲೆ ನಾವು ಬರ್ತಾ ಇದೀವಿ ಅಂದ ತಕ್ಷಣ ರೈತರಿಗೂ ಒಂಥರ ಹೊಸದು, ಏ ಯಾಕೆ ಸನ್ಯಾಸಿಗಳಾಗಿ ಬರ್ತಾರೆ ಅಂತ ಬಾಯಿಗೆ ಬಂದಂಗೆ ಬೈಯೋರು. ಏನನ್ನೋರು, ಬಸವಣ್ಣನ ವಚನ ಬೈದವರೆನ್ನ ಬಂಧುಗಳೆಂದನಯ್ಯ, ಆಳಿಕೊಂಡವರು ಆಳ್ವರೆಂದನಯ್ಯ ಅಂತ ಈ ವಚನ ನಮಗೆ ಸ್ಫೂರ್ತಿ ತಂದುಕೊಡ್ತು. ಯಾರು ಏನಾರ ಬೈಕೊಂಡ್ರು ತಲೆ ಕೆಡಿಸ್ಕೊಳ್ಲಿಲ್ಲ. ಪಾಳು ಮಂಟಪದಲ್ಲಿ ಯಾರೋ ನಿಮ್ಮಂಥವ್ರು ಒಂದು ಗಬ್ಳಿ ಮರದ ಕಾಟು, 250 ನಾಸಿಕೆ, ಒಂದು ಇಂಬು, ನಮ್ಮ ಗುರುಗಳ ಫೋಟೋ, ಒಂದು ಕಾವಿ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಯಾರ್ಯಾರೋ ನಿಮ್ಮಂಥವ್ರು ಬರೋರು, ಗರಿ ಗರಿ ಮತ್ತು ಕೆಮ್ಮಣ್ಣಲ್ಲಿ ಒಂದು ಕುಟೀರ ಕಟ್ಟೆ, ಒಂದು ಕೇಸರಿ ಧ್ವಜನ ಧರ್ಮಧ್ವಜನ ಹಾರಿಸ್ತೆ. ಅದಾದ್ಮೇಲೆ ಬಹಳ ಕಷ್ಟ ಅನಿಸೋದು, ಕರೆಂಟ್ ಇಲ್ಲ, ಯಾರ್ಯಾರೋ ಕರೆಂಟ್ ಹಾಕ್ಸ್ತೀವಿ ಅನ್ನೋರು ಹಾಕ್ಸ್ತಿಲ್ಲ. ಆಮೇಲೆ ಬೇರೆ ಬೇರೆಯವ್ರು ಬಂದು ನಮ್ಮ ಜಾಗ ಅನ್ನೋರು, ಇನ್ನೊಂದೇನೋರು ಬೇರೆಯವ್ರಿಗೆ ಹೇಳ್ಕೊಟ್ರು, ಅದೆಲ್ಲ ತುಂಬಾ ನೋವು ಅನ್ನಿಸ್ತು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಷ್ಟು ನೋವಿರ್ತವೆ ಅಂತ. ಹೌದು ಹೌದು. ಒಂದು ಅವಾಗ ಅನ್ನಿಸ್ತು ನನಗೆ, ಯಾರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತನ ಬದುಕು ಹೆಂಗಿರ್ತಾವ ಅಂತಂದರೆ, ಒಂದೊಂದ್ಸಲ ಅನಾಥ ಮಕ್ಕಳಿಗಾದರೂ ಮ್ಯಾನೇಜರು ವಾರ್ಡನ್ನು ಅದ್ರ ಟ್ರಸ್ಟ್ಗಳೆಲ್ಲ ಇರ್ತಾರೆ ನೋಡ್ಕೊಳ್ತಾರೆ.
ಆದರೆ ಇಲ್ಲಿ ಯಾರೂ ಬರೋದಿಲ್ಲ ಕಷ್ಟಕಾಲದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ಸಂತರ ಬದುಕು ಅನ್ನಿಸಲ್ಲ, ದಾಸಿಯ ಬದುಕು ಥರ, ಯಾರು ಬಂದ್ರೂ ಬನ್ನಿ ಅನ್ನಬೇಕು, ಅವ್ರು ನಮ್ಗೆ ತೊಂದರೆ ಕೊಟ್ಟಿದ್ರು ಬಾರಪ್ಪ ಅನ್ನಬೇಕು, ಕೂರಪ್ಪ ಅನ್ನಬೇಕು. ಆದರೆ ಮಾಮೂಲಿ ಮನೆಗಳಲ್ಲೆಲ್ಲ ಅವನು ಇಷ್ಟ ಆಗಲಿಲ್ಲ ಅಂದರೆ, ಅವ್ನ ಮಗ ಇಷ್ಟ ಆಗಲಿಲ್ಲ ಅಂದರೆ ಬರಬೇಡ ಅಂತಾನೆ. ಹೌದು, ಆದರೆ ನಮ್ಗೆ ಹಂಗನ್ನಕ್ಕೆ ಬರೋಕ್ಕಾಗಲ್ಲ, ಎಲ್ಲರನ್ನೂ ಕರಿಬೇಕು. ಅದಕ್ಕೆ ದಾಸಿಯ ಬದುಕು ಆಗ್ಬಿಡ್ತದೆ ಅನ್ನಿಸಲ್ಲ. ಹೌದು, ಆಮೇಲೆ ಎಷ್ಟೇ ಒಂದು ಸಂದರ್ಭ ಆದ್ರೂ ಇದರಷ್ಟು ಕಷ್ಟ, ಒಂದು ರೀತಿ ನೋವುಗಳು, ಅಪವಾದಗಳು, ಅವಮಾನಗಳು ಇನ್ಯಾವುದರಲ್ಲೂ ಇರೋದಿಲ್ಲ. ಎಸ್. ಹಾಗೆ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ ಸ್ವಾಮೀಜಿಗಳ ಜೊತೆ ಮತ್ತೆ ಮಾತಾಡ್ತಾ ಇದ್ದೀನಿ. ಮೂರು ಎಪಿಸೋಡಲ್ಲಿ ನೀವು ನೋಡ್ತಾ ಇರಿ ಸ್ವಾಮೀಜಿ. ಇವತ್ತು ಮಠಗಳು ರಾಜಕೀಯದ ಅಡ್ಡಗಳಾಗ್ತಾ ಇವೆ, ಇವತ್ತು ಮಠಗಳು ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಆಗ್ತಾ ಇವೆ. ಯಾಕೆಂದರೆ ಮಠಗಳು ಮತ್ತು ಸ್ವಾಮೀಜಿಗಳು ಎಲ್ಲ ಜಾತ್ಯತೀತ, ಪಕ್ಷಾತೀತ, ಹಾಗೆ ಎಲ್ಲ ಇಡೀ ಸಮಾಜಕ್ಕೆ ಬೇಕಾಗ್ತಿರುವಂಥದ್ದು, ಇದನ್ನು ಒಪ್ಕೊಳ್ತೀರಾ ಈ ಥರ? ಇಲ್ಲಿ ಒಂದು ಪದಗಳು ಭಾಳ ಇದ್ದಾವೆ. ಇಲ್ಲಿ ಜಾತಿಗಾಗಿ ಸ್ವಾಮೀಜಿ ಆಗಿದ್ದಾರಂತ ನೀವು ನೋಡಬೇಕು, ಧರ್ಮಕ್ಕಾಗಿ ಸ್ವಾಮೀಜಿ ಆಗಿದ್ದಾರಂತ ನೋಡಬೇಕು. ನೀವು ಯಾವುದ್ರ ಬಗ್ಗೆ ಕೇಳ್ತಿರಂತ ಸ್ಪಷ್ಟತೆ ನಿಮಗಿಲ್ಲ ಅಂದಾಗ ನಾನು ಹೇಳೋದು ಕಷ್ಟ ಆಗ್ತದೆ. ಯಾಕೆ ಅಂತಂದರೆ, ಒಂದು ಜನಾಂಗದವರು ಸ್ವಾಮೀಜಿ ಮಾಡಿಕೊಂಡಿರ್ತಾರೆ, ಅವರು ಆ ಜನಾಂಗಕ್ಕಾಗಿ ಹೇರಬೇಕಾಗ್ತದೆ. ಆಮೇಲೆ ಇನ್ನೊಂದು ಸಲ ಏನು ಅಂತಂದರೆ, ಧರ್ಮದಲ್ಲಿ ಒಂದು ಸೂತ್ರ ಇದೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅದ್ರ ಉದ್ದೇಶ ಏನು? ಈಗ ನೀವು ನನಗೆ ಒಬ್ಬರು ಬಂದಿದ್ದೀರಾ ರೈಟ್ ನ್ಯೂಸ್ ಅವರು, ನೀವು ನನಗಾಗಿ ಒಂದು ಇದ್ದೀರಾ ಅಂದಾಗ, ನೀವು ಧರ್ಮಕ್ಕಾಗಿದ್ದೀರಾ ಅಂದಾಗ, ಸಮಾಜಕ್ಕಾಗಿದ್ದೀರಾ ಅಂದಾಗ, ನಿಮ್ಮನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಹಾಗಾಗಿ ಮಠಕ್ಕಾಗಿ ಅವನು ದುಡಿದಿದ್ದಂಥ ವ್ಯಕ್ತಿ, ಅವನು ಮಠಕ್ಕಾಗಿ ಕಷ್ಟದಲ್ಲಿದ್ದಾನೆ ಅಂದಾಗ ಅವನಿಗೆ ಆಶೀರ್ವಾದ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಅದನ್ನು ರಾಜಕೀಯ ಅಂತನೂ ಇಲ್ಲ, ಇನ್ನೊಂದೇನೋ ಬೇರೆಯವರು ಆಗದೇ ಇರೋರು ಬಳಸ್ಕೊಂಡ್ರೆ ಅದಕ್ಕೆ ಯಾರೂ ಹೊಣೆ ಆಗೋದಿಲ್ಲ. ಸ್ವಾಮೀಜಿ ಹೋಗಿ ಪ್ರಚಾರ ಮಾಡಿದರೆ, ಇಲ್ಲ ಸ್ವಾಮೀಜಿ ಹೋಗಿ ಓಟ್ ಹಾಕಿ ಇಂಥವ್ರಿಗೆ ಅಂತ ಹೇಳಿದರೆ ಅಂತ ಹೋಗ್ತೇನೆ, ಆಶೀರ್ವಾದ ಮಾಡೋದರಲ್ಲಿ ತಪ್ಪಿಲ್ಲ. ಹಂಗೆ ಅಂದ್ಕೊಂಡ್ರೆ ಕೃಷ್ಣ ಪರಮಾತ್ಮ ಕೌರವರು ನೆಂಟ್ರೆ ಪಾಂಡವರು ನೆಂಟ್ರೆ, ಆದರೆ ಪಾಂಡವರಿಗೆ ಆಶೀರ್ವಾದ ಮಾಡ್ತಾನೆ. ಯಾರಿಗೆ ಶಿಷ್ಯನಿಗೆ ಆಶೀರ್ವಾದ ಮಾಡಬೇಕು ಅಂತ ದೇವರೇ ಹೇಳ್ಕೊಟ್ಟಿರ್ಬೇಕಾದ್ರೆ, ನಾವು ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತೀವಿ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ಸೊ ನಿಮ್ಮನ್ನು ನೋಡಿದ್ರೆ ಸ್ವಾಮಿ ವಿವೇಕಾನಂದ ಮತ್ತೆ ನೋಡಿದಾಗೆ ಅಂತ ಅನಿಸುತ್ತೆ. ಇದು ಅನೇಕರು ನನಗೆ ಕೂಡ ಹೇಳಿದರೆ, ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ ಆಶ್ರಮಕ್ಕೆ, ಆಗ ಅನೇಕರು ಕೂಡ ಹೇಳಿದ್ದಾರೆ. ಸೊ ನಿಮ್ಗೆ ಯಾರಾದರೂ ಬಂದು ಹೇಳಿದ್ದು ಉಂಟು ಅದನ್ನು? ಭಾಳ ಜನ ಹೇಳಿದ್ದಾರೆ, ಆದರೆ ನನಗೆ ಈ ಕಲ್ಪನೆ ನನಗೆ ಗೊತ್ತಿಲ್ಲ. ನನಗೆ ಈ ಪೇಟ ಕಟ್ಟಬೇಕು, ಈ ಬಟ್ಟೆ ಹಾಕಬೇಕು, 1999 ನಾನು ಬುಂಡೆ ಬೋಳಿಸಿದಾಗ ಎಲ್ಲ ಸ್ನೇಹಿತರು ಇರ್ತಾರೆ, ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಠಾಧಿಪತಿಗಳು ಇರ್ತಾರೆ. ಆದರೆ ನನ್ನ ಮಠ ನೋಡಿ ಅವರೆಲ್ಲರೂ ಏನು ಇಲ್ಲ ಈ ಮಠಕ್ಕೆ ಬಡವ ಅಂತೇಳಿ ಎಲ್ಲರೂ ಹೊರಟೋಗ್ತಾರೆ. ಓಕೆ, ಒಬ್ಬರು ಅರ್ಕಲ್ಗೂಡು ಜಯದೇವ ಸ್ವಾಮೀಜಿ ಇರ್ತಾರೆ ಒಬ್ಬರಷ್ಟೇ. ನನಗೆ ಪೇಟೆ ಕಟ್ಟಕ್ಕೆ ಬರೋದಿಲ್ಲ, ಹೇಗೆ ಹಾಕೋಬೇಕು, ಹೆಂಗೆ ಜೀವನ ಮಾಡಬೇಕಂತ ಗೊತ್ತಿರೋದಿಲ್ಲ. ನಾನು ಒಂಥರ ಏಕಾಂಗಿಯಾಗಿ ಬಂದಿದ್ದೀನಿ. ನಾನು ನನ್ನ ಅಮ್ಮ ನೆನೆಸ್ಕೊಂಡೆ, ತಾಯಿ ದುರ್ಗಿನ ನಾನಿದ್ದೀನಿ ಅಂತ ಅಂದ್ಲು ತಾಯಿ ಮನಸ್ಸಲ್ಲಿ. ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗಂದ್ರು ಹಿಂಗಂದು ಹಿಂಗೆ ಪೇಟೆ ಹಿಂಗೆ ಬಿಟ್ಟೆ, ಇದೇ ನಿಮ್ಮ ಪೇಟ ಅಂತಂದ್ಲು. ಸುಮ್ಮನೆ ಬಟ್ಟೆ ನಿಂಗೆ ಹಾಕ್ಕೊಂಡು ಹಿಂಗಿಟ್ಟೆ, ಇದೇ ನಿನ್ನ ಡ್ರೆಸ್ ಕೋಡ್ ಅಂತ. ನನಗೇನು ಚಿತ್ರಣ ಕೊಟ್ಲು ಅಮ್ಮ, ಇದನ್ನು ಯಾರೂ ನನಗೆ ಹೇಳ್ಕೊಟ್ಟಿಲ್ಲ. ನನ್ನ ಬದುಕಿಗೆ ನನ್ನ ಗುರುಗಳು ಭಾಷೆ ಗೊತ್ತಿಲ್ಲ, ಮುಗ್ಧರು, ತುಂಬ ಮುಗ್ಧರು ಅಂತ ಅಂದರೆ, ರಾಮಕೃಷ್ಣ ಪರಮಹಂಸರನ್ನ ಯಾಕೆ ಹೋಲಿಸ್ಕೊಳ್ತೀವಿ ಅಂದರೆ ಅವರು ಮುಗ್ಧರೆ. ಕಪಟ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅಂಥ ಮಹಾತ್ಮರು ನನ್ನನ್ನು ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕಿಂತ ಸೌಭಾಗ್ಯ ನನಗೆ ಯಾವುದೂ ಇಲ್ಲ ಬೇರೆ. ಓಕೆ, ಅವರು ನನ್ನ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಆಸೆ ಪಡ್ತಿದ್ದಂಥ ಗುರುಗಳು ಯಾರಿಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾನು ಇದನ್ನು ಹಾಕ್ಕೊಂಡು ಯಾರ ಸ್ವಾಮಿಗಳು ನನ್ನನ್ನು ಕರಿಬೇಕಾಗಿತ್ತು ಮಠಗಳಿಗೆ, ಊಟ ಹಾಕಬೇಕಾಗಿತ್ತು, ಆರೈಕೆ ಮಾಡಬೇಕಾಗಿತ್ತು, ಆ ಸಂದರ್ಭ ಯಾರೂ ನನಗಿರಲಿಲ್ಲ.
ನಾನು ಸಹ ಆಡ್ಕೊಳ್ತಿದ್ದಂಥ ಸ್ನೇಹಿತರ ಮುಂದೆ ಚಲೋ ಆಗಿ ಬದುಕಬೇಕು ಅನ್ನೋದಕ್ಕೋಸ್ಕರ ಹಗಲು ರಾತ್ರಿ ಎಷ್ಟೋ ರಾತ್ರಿಗಳು ಊಟ ಮಾಡಿಲ್ಲ ನಾನು. ಇದು ರೈಟ್ ನ್ಯೂಸ್.